ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಭಾರತ ರತ್ನ ದಿವಂಗತ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬ ಪ್ರಯುಕ್ತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭಾರತ ಜೋಡೋ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಸಚಿವರು, ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷರಾದ ಆರ್ ಪ್ರಸನ್ನ ಕುಮಾರ್, ನಮ್ಮ ನೆಚ್ಚಿನ ನಾಯಕರಾದ ಇಂದಿರಾ ಗಾಂಧಿ ನಮ್ಮ ದೇಶಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ, ಇವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು, ಅವರು ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯಗಳು ಏನು, ರೋಟಿ ಕಪಡ ಅವ್ರ ಮಕಾನ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ನೆಲೆ, ಪ್ರತಿಯೊಬ್ಬರು ಬದುಕಿನಲ್ಲೂ ಒಂದು ಜೀವನಕ್ಕೆ ಆಶ್ರಯ ಆಗಿರ್ತಕ್ಕಂಥ, ಬದುಕಿಗೆ ಆಶ್ರಯ ಆಗಿರ್ತಕ್ಕಂಥ ಊಟೋಪಚಾರಗಳ ನಿಟ್ಟಿನಲ್ಲಿ ಅವರು ತಗೊಂಡಿರ್ತಕ್ಕಂಥ ಸರ್ಕಾರದ ನಿರ್ಣಯಗಳು ಇವತ್ತು ಭಾಳಷ್ಟು ಜನ ಪ್ರಧಾನಮಂತ್ರಿಗಳು ಬಂದೋದರೂ ಕೂಡ ಅವರು ಮಾಡಿಕೊಟ್ಟಂಥ 20 ಅಂಶಗಳ ಏನು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಎಲ್ಲರೂ ಕೂಡ ನಡೀತಾ ಇರತಕ್ಕಂಥದ್ದು. ಒಬ್ಬ ಮಹಿಳೆಯಾಗಿ ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಏನು ನಿರ್ಣಯಗಳು ಮತ್ತು ಅವರು ಈ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವರ ಜೀವವನ್ನೇ ತ್ಯಾಗ ಮಾಡಿ ಅವರು ಒಂದು ಈ ದೇಶಕ್ಕಾಗಿ ಒಂದು ತ್ಯಾಗವನ್ನು ಮಾಡಿದ್ದಾರೆ, ಅವರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರ ಒಂದು ಜನ್ಮದಿನಾಚರಣೆಯನ್ನು ಪ್ರತಿಯೊಬ್ಬ ಮಹಿಳೆಯರೊಂದೇ ಅಂತಲ್ಲ, ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಇವತ್ತು ಹೆಮ್ಮೆಯಿಂದ ನಮ್ಮ ದೇಶದ ಮಹಿಳೆ ಉಕ್ಕಿನ ಮಹಿಳೆಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರನ್ನ ಜನ್ಮದಿನಾಚರಣೆ ದಿವಸ ಅವ್ರನ್ನ ನೆನೆಸ್ಕೊತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಅವರು ಹಾಕ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲ ನಡೀಬೇಕು ಅಂತಕ್ಕಂಥ ಆಶಯವನ್ನು ಆಡ್ತಾ, ಹೆಚ್ಚಿನದಾಗಿ ಕುಶಲಕರ್ಮಿಗಳು ಇವತ್ತೇನು ಗ್ರಾಮೀಣ ಮಟ್ಟದಲ್ಲಿರತಕ್ಕಂಥ ಕುಶಲಕರ್ಮಿಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಟ್ಟಿರತಕ್ಕಂಥ ಐತಿಹಾಸಿಕ ನಿರ್ಣಯಗಳಿಂದ ಇವತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕುಲಕಸುಬು ಮಾಡತಕ್ಕಂಥ ವರ್ಗಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ. ಅವರು ಮಾಡಿರ್ತಕ್ಕಂಥ ಕೆಲಸದಿಂದ ಎಲ್ಲ ವರ್ಗಗಳು ಕೂಡ ಇವತ್ತು ಅವ್ರು ನೆನೆಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವರ ಒಂದು ಹುಟ್ಟುಹಬ್ಬನ ನಾವೆಲ್ಲ ಸಡಗರ ಸಂಭ್ರಮದಿಂದ ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ